ನಮಸ್ಕಾರ ಸ್ವಾಮಿ. ಮಹಾರಾಜರು ಡಂಗೂರ ಸಾರಲು ಹೇಳಿದ್ದಾರೆ. ಸಾಗಲಿ. ಕೇಳ್ರಪ್ಪ ಕೇಳಿ, ಕೇಳದೇ ಅಂತಾರ ಡಂಗೂರ, ಕೇಳ್ರಪ್ಪ ಕೇಳ್ರಿ. ಪ್ರತಿ ವರ್ಷದಂಗೆ ಈ ವರ್ಷನೂ ರಾಜಧಾನಿ ಬಿದಿರಿನಲ್ಲಿ ನವರಾತ್ರಿ ಉತ್ಸವ ಏರ್ಪಟ್ಟಾಗೈತೆ. ಉತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳು ಮಹಾರಾಜ ಸಮ್ಮುಖದಲ್ಲಿ ನಡೆಯಲಿವೆ. ಜಂಡಿಗಳು, ಬಿಲ್ಗಾರರು, ಪೈಲ್ವಾನರು, ಕತ್ತಿವೀರರು ಮೂಲೆ ಮೂಲೆಯಿಂದ ಬಂದು ತಮ್ಮ ಸಮರ ಕಲೆ ತೋರಿಸಬಹುದು. ಡಂಗೂರ ಕೇಳಿಸ್ಕೊಂಡ್ರಿ ಅಲ್ವಾ? ಕೇಳದೆ ರಂಗನಾಯಕ, ಮಹಾರಾಜರ ಕೈಯಿಂದ ಈ ಸಲ ನಮ್ಮ ಶಿಬಿರದಿಂದ ಅದೆಷ್ಟು ಜನ ಬಹುಮಾನ ತಗೋತಾರೋ ನೋಡೋಣ. ನೀವು ಈ ಹೆಣ್ಮಕ್ಕಳ ಮಕ್ಕಳಾಟ ನೋಡ್ತಾ ಹೀಗೆ ಮೈ ಮರೆತಾ ಕೂತ್ಕೊಂಡ್ಬಿಟ್ರೆ ನಾವು ಬಹುಮಾನ ಗೆದ್ದ ಹಾಗೆ. ಯಾಕೋ ರಂಗನಾಯಕ ಅಷ್ಟು ಹಗುರವಾಗಿ ಮಾತಾಡ್ತಾ ಇದೀಯಾ? ಮತ್ತಿನ್ನೇನ್ ಗುರುಗಳೇ, ಇದು ರಥ ಕಾಲ ವ್ಯರ್ಥ ತಾನೆ. ಈ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಕಾಲ ವ್ಯರ್ಥ ಹೇಗಾದಿತು? ನಾಯಿ ಹಾಲು ಪೂಜೆಗೆ ಶ್ರೇಷ್ಠ ಆಗುತ್ತಾ, ಹಾಗೆ ಇವರ ಶೌರ್ಯ ಪ್ರತಾಪ ಕೂಡ ಇವರ ಗಂಡಂದಿರುಗಳ ಮೇಲೆ ಪ್ರಯೋಗಿಸಲಿಕ್ಕಷ್ಟೇ ಲಾಯಕ್ಕು. ಬಟ್ಟೆನ ಕಟ್ಟೆಯಲ್ಲಿ ಸದೆ ಬಡಿಬೇಕಷ್ಟೇ ಇವರೆಲ್ಲ. ಸ್ಪರ್ಧೆಗೆ ಇವರನ್ನ ಯಾರು ಸೇರಿಸ್ಕೋತಾರೆ? ಸ್ಪರ್ಧೆ ಏನಿದ್ರು ನನ್ನಂಥ ಗಂಡಸರಿಗೆ ಮಾತ್ರ. ಗುರುಗಳೇ, ನಿಜಾನ ಸಂಸ್ಥಾನದಲ್ಲಿ ನಡೆಯೋ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ನಮ್ಗೆ ಅವಕಾಶ ಇಲ್ವಾ? ಇವ್ರು ಈ ತರ ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಹೌದು ಚೆನ್ನಮ್ಮ, ರಂಗನಾಯಕ ಹೇಳ್ತಾ ಇರೋದು ನಿಜ. ಅರಮನೆಯ ನಿಯಮದ ಪ್ರಕಾರ ಸ್ಪರ್ಧೆಯಲ್ಲಿ ಪುರುಷರಿಗೆ ಮಾತ್ರ ಅವಕಾಶ, ಸ್ತ್ರೀಯರಿಗಲ್ಲ. ಇದುವರೆಗೂ ಯಾವ ಮಹಿಳೆಯೂ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಚರಿತ್ರೆಯೇ ಇಲ್ಲ. ಈ ತಾರತಮ್ಯ ಯಾಕೆ ಗುರುಗಳೇ? ತಾರತಮ್ಯ ಮಾಡಿರೋದು ಮಹಾರಾಜರು ಅಲ್ಲ, ಗುರುಗಳು ಅಲ್ಲ, ಪ್ರಕೃತಿ. ಪ್ರಕೃತಿ ನಿಮಗೆ ತಾರತಮ್ಯ ತೋರಿದೆ. ಸೊಂಪಾದ ನವಿರಾದ ಶರೀರ, ಮೆಲುಧ್ವನಿ, ನಾಚಿಕೆ ಇವೆಲ್ಲ ನಿಮಗೆ ಪ್ರಕೃತಿ ಕೊಟ್ಟಿರೋದು ಪುರುಷರನ್ನ ರಮಿಸಲಿಕ್ಕೆ, ಅವರ ಸೇವೆ ಮಾಡೋದಕ್ಕೆ. ಅದಕ್ಕೆ ವಿರುದ್ಧವಾಗಿ ನೀವು ಕತ್ತಿ ಹಿಡಿದು ಯುದ್ಧ ಮಾಡೋಕಾಗತ್ತಾ? ಇಲ್ಲ, ಇದು ತುಂಬಾ ಅನ್ಯಾಯ. ಈ ರೀತಿ ಹೆಣ್ಮಕ್ಕಳನ್ನ ಹೀಗಳೆದು ಅವ್ರ ಆತ್ಮಸ್ಥೈರ್ಯನ ಹಾಳು ಮಾಡ್ತಿದ್ದೀರಿ. ಅವ್ರನ್ನ ಗಂಡಸರ ದಾಸಾನುದಾಸಿಗಳಂತ ಬಿಂಬಿಸಿ ನಿಮ್ ಬೇಳೆನ ಬೇಯಿಸ್ಕೊಂಡಿದ್ದೀರಿ. ಇದು ಹೀಗೆ ಇರಲ್ಲ, ಒಂದಲ್ಲ ಒಂದಿನ ಬದಲಾವಣೆ ಬಂದೇ ಬರುತ್ತೆ. ಬಂದ್ರೆ ಹೋಗೋಣ, ಇವ್ರ ಹತ್ರ ಏನ್ ಮಾತು, ನಾವೇನು ಅಂತ ಸಾಧಿಸ್ ತೋರಿಸ್ತೀವಿ. ನಾದ ಪ್ರಿಯ ಶಿವನೆಂಬರು
ವೇದ ಪ್ರಿಯ ಶಿವನಲ್ಲಯ್ಯ ಬನ್ನಿ 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 ಮಹಾರಾಜರೇ, ಸರಿಯಾದ ಸಮಯಕ್ಕೆ ಬಂದಿರಿ. ಅದಕ್ಕೆ ನಾನು ನಿಮ್ಮ ಮೈದುನ ಸೋಮು. ಗೊತ್ತಿದೆ ಬಾರಯ್ಯ, ತಗೋ ಪ್ರಸಾದ. ಬೇಗ ಬಿದನೂರಿನ ಮಹಾರಾಜನಾಗು, ನಿಮ್ಮ ಅಣ್ಣನನ್ನು ಗೊಂದಲಗಳಿಂದ ಪಾರು ಮಾಡು. ಹಾಸ್ಯ ಮಾಡೋದಕ್ಕೆ ನಿಮಗೆ ಬೇರೆ ಯಾರು ಸಿಗಲೇ ಇಲ್ವಾ? ಅದಕ್ಕೆ ಇದು ಹಾಸ್ಯವಲ್ಲ, ಆಸೆ. ನನ್ನ ಆಸೆ, ನಿಮ್ಮ ಅಣ್ಣನವರ ಆಶಯ ಕೂಡ ಅದೇ. ತಪ್ಪು ಆಸೆ, ತಪ್ಪು ಆಶಯವಿದು. ಮಹಾರಾಜರಿಗೆ ನೀವು ಅದು ತಿಳಿ ಹೇಳಿ. ಅದಕ್ಕೆ ಮಹಾರಾಣಿಯಾಗಿ ಇದು ನಿಮ್ಮ ಕರ್ತವ್ಯ ಕೂಡ. ಮಹಾರಾಜರಿಗೆ ನಾನು ತಿಳಿ ಹೇಳುವುದೇ? ಅವರು ಯಾವತ್ತೂ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವವರಲ್ಲ ಸೋಮು. ತಪ್ಪು ನಿರ್ಧಾರವಲ್ಲದೆ ಮತ್ತೇನು? ಮುಂದೆ ರಾಜಪದವಿ ಕಾದಿರುವುದು ನಿಮ್ಮ ಸಹೋದರ ಶಿವಲಿಂಗ ನಾಯಕನಿಗಲ್ಲವೇ ಅತ್ತಿಗೆ? ಆದರೆ ನಿಮ್ಮ ಅಣ್ಣನವರ ಇಚ್ಛೆ ಹಾಗನಿಸುತ್ತಿಲ್ಲವೇ? ಅದನ್ನೇ ತಪ್ಪು ಅಂದಿದ್ದು. ಶಿವು ನಿಮ್ಮಗಳ ದತ್ತುಪುತ್ರನಲ್ಲವೇ ಅತ್ತಿಗೆ? ನಿಜ, ನಮಗೆ ಮಕ್ಕಳಿಲ್ಲವೆಂದು ದತ್ತಕ ಮಾಡಿಕೊಂಡೆವು. ಪಟ್ಟ ಕಟ್ಟಲೆಂದಲ್ಲ ಕಣಯ್ಯ. ಇದು ಕೂಡ ಸರಿಯಾದ ಮಾತಲ್ಲ. ದತ್ತುಪುತ್ರನೆಂದು ಸ್ವೀಕರಿಸಿ ಆದ ಮೇಲೆ ಆತನಿಗೆ ಅನ್ಯಾಯ ಮಾಡುವುದು ತಂದೆ ತಾಯಿಯಾದ ನಿಮಗೆ ತರವಲ್ಲ. ಕತ್ತಲು ತೊಲಗಿಸಲು ಬೇಕಾಗಿರುವುದು ಪುಟ್ಟ ಪ್ರಣತಿಯೇ ಹೊರತು ಹೊತ್ತಿ ಉರಿವ ಬೆಂಕಿಯ ಅಗತ್ಯವಿಲ್ಲ. ವೈರಿಯ ಮುಂದಿನ ವರಸೆಯನ್ನು ತಿಳಿಯದವನು ಅರಸನಾಗಲು ಅನರ್ಹ. ತಿಳಿಸಿದರಾಯಿತು ಬಿಡಿ. ಅದಕ್ಕೆ ಐದು ಬೆರಳು ಸಮವಲ್ಲ, ಆದರೆ ಕತ್ತಿ ಹಿಡಿಯಬೇಕಾದರೆ ಅಷ್ಟೂ ಬೆರಳಿನ ಅಗತ್ಯವಿದೆ. ಕಾರಣ ಯಾರೂ ಕೇಳಲ್ಲ. ಆದರೆ ನೀನು, ಸಂಸ್ಕಾರ ಇರುವ ನೀನು ಎಲ್ಲವನ್ನು ಬೇಗ ಗ್ರಹಿಸಬಲ್ಲೆ. ಇರಬಹುದು. ಅದಕ್ಕೆ ಸಾಧನೆಯಿಂದ ಸಾಧಿಸಲು ಸಾಧ್ಯವಾದುದು ಯಾವುದೂ ಇಲ್ಲ. ಏಕಲವ್ಯ ಹುಟ್ಟಿನಿಂದ ಸಂಸ್ಕಾರ ಅರಿಯದವನು, ಆದರೆ ಸತತ ಸಾಧನೆಯಿಂದ ಅರ್ಜುನನಿಗೆ ಸಮನಾದ ಸಾಹಸಿ ಅಲ್ಲವೇ? ಉದಾಹರಣೆಯನ್ನು ಚೆನ್ನಾಗಿದೆ. ಇವನು ಈ ಶಿವಲಿಂಗ ಚಪಲ ಚಿತ್ತ, ಚಂಚಲ ಚಿತ್ತ, ಚಟಗಳಿಗೆ ಮನಸೋಲುವವನು. ಸಾಕು, ನಿಲ್ಲಿಸಿ. ಅದಕ್ಕೆ ಇಂಥ ದೌರ್ಬಲ್ಯಗಳು ನನಗೂ ಇದೆ. ಇಂಥದ್ದೆಲ್ಲ ವಯಸ್ಸಿನಲ್ಲಿ ಸಹಜ ಅಲ್ಲವೇ?
ನಾನು ಅವನನ್ನು ರಾಜನಾಗಿ ಬೆಳೆಸುವೆನೆಂದು ಮಹಾರಾಜರ ಬಳಿ ಜಗಳವಾಡಿಯೇ ಬಂದಿದ್ದೇನೆ. ಅದನ್ನು ನನಗೆ ಅವರು ಹೇಳಿದರಯ್ಯ. ನೀನು ಅಪರಂಜಿಕನು ಅವನು ಅವನು ಗುಲಗಂಜಿ ಅಲ್ಲ. ಅದಕ್ಕೆ ಹಾಗೆಲ್ಲ ಮಾತಾಡಬೇಡಿ. ನೋಡ್ತಾ ಇರಿ, ನಾನು ಅವನನ್ನು 64 ವಿದ್ಯೆಗಳಲ್ಲಿ ಪಾರಂಗತನನ್ನಾಗಿ ಮಾಡುವೆ. ನೀನು ಆಶಾವಾದಿ ಕಣೋ? ಒಳ್ಳೆಯ ಆಸೆಗಳು ಖಂಡಿತ ಇಡಿರುತ್ತದೆ. ಅದಕ್ಕೆ ನೋಡುತ್ತೀರಿ, ನೀವು ನಿಮ್ಮ ಪ್ರಿಯ ಸಹೋದರನನ್ನು ಖಂಡಿತ ಸಿಂಹಾಸನದಲ್ಲಿ ಕಾಣುತ್ತೀರಿ. ನನ್ನನ್ನು ನಂಬಿ. ಅದಕ್ಕೆ ನಿನ್ನದು ಬಹಳ ದೊಡ್ಡ ಗುಣವಪ್ಪ. ದೊಡ್ಡ ಗುಣ ಅಲ್ಲ, ಋಣ. ನಾನು ನಿಮ್ಮ ಕೈ ತುತ್ತು ತಿಂದು ಬೆಳೆದಿದ್ದೇನೆ. ತಾಯಿಯ ಅಂತಃಕರಣ ತೋರಿಸಿದ್ದೀರಿ. ನಿಮ್ಮ ಆಸೆ ಈಡೇರಿಸುವುದು ನನ್ನ ಕರ್ತವ್ಯ ಅಲ್ಲವೇ? ನೀನು ನಂಬಿದರೆ ನಂಬಯ್ಯ, ಬಿಟ್ಟರೆ ಬಿಡಯ್ಯ. ನೀನು ಮಹಾರಾಜನಾದರೂ ನನಗಷ್ಟೇ ಸಂತೋಷ. ಹೊಟ್ಟೆ ತಾಳ ಆಗ್ತಾ ಇದೆ, ಬಡಿಸಿರಂತೆ ಬನ್ನಿ. ಅದಕ್ಕೆ ನಿಲ್ಲು ಮಿತ್ರ. ಶಿವು, ಅವತ್ತು ಆಗ ನಡ್ಕೊಳ್ಳೋದು ನಾನು ವೇಷ ಬದಲಾಯಿಸ್ಕೊಂಡು ಬರೋದ್ರಲ್ಲಿ ನನಗೂ ಹೇಳಿದೆ ಮಾಯ ಆಗ್ಬಿಡೋದೆ. ಅಯ್ಯೋ ಮಿತ್ರ, ನಾನು ಅವತ್ತು ರಾತ್ರಿ ಎಲ್ಲಿಗೂ ಹೋಗಲಿಲ್ಲವಯ್ಯ. ವಿಪರೀತ ತಲೆನೋವು, ಹೊರಗಡೆ ಶೀತದ ಗಾಳಿ ಬೇರೆ. ನೇರವಾಗಿ ನನ್ನ ಕೋಣೆಗೆ ಹೋಗಿ ಪವಡಿಸಿ ಬಿಟ್ಟೆನಯ್ಯ. ದಯಮಾಡಿ ಕ್ಷಮೆ ಇರಲಿ. ನನ್ನ ಹತ್ರನೇ ನಾಟಕನ? ತಾವು ಯಾವ ಮಾಯಾಂಗನೆಗಾಗಿ ಈ ಮಿತ್ರನಿಗೂ ಹೇಳಿದೆ ಮಾಯಾವಾದಿರೆಂದು ಹೇಳೋಣವಾಗಲಿ. ಅಯ್ಯಯ್ಯಯ್ಯಯ್ಯಯ್ಯೋ, ಈ ಮುಸುಡಿಗೆ ಅದು ಯಾವ ಮಾಯಾಂಗನೇ ಬೀಳ್ತಾಳಯ್ಯ? ನಾನು ನಿನ್ನಷ್ಟು ಪುಣ್ಯವಂತನಲ್ಲಯ್ಯ. ನಿನ್ನ ಮುಖದಲ್ಲಿ ರಾಜಕಳೆ ಇದೆ, ರಾಜಕಳೆ. ರಾಜಕಳೆ ಇದೆ ಎಂದು ಸಿಂಹಾಸನ ಏರಲು ಸಾಧ್ಯವೇ? ರಾಜಕುವರನಾಗಿರಬೇಕು, ರಾಜಪರಂಪರೆಗೆ ಸೇರಿದವನಾಗಿರಬೇಕು, ರಾಜಕುಲ ಸಂಜಾತನಾಗಿರಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದೆಲ್ಲ ಅರ್ಹತೆಗಳು ನಿನಗಿದೆಯಲ್ಲಯ್ಯ. ಅರ್ಹತೆಯೊಂದೇ ಸಾಲದು, ಹಕ್ಕು ಮುಖ್ಯ. ಅರ್ಹತೆಯನ್ನು ಸಾಧನೆಯಿಂದ ಯಾರು ಬೇಕಾದರೂ ಗಳಿಸಬಹುದು. ಹಕ್ಕು ಜನ್ಮಸಿದ್ಧವಾದದ್ದು ಬಾವಿ ದೊರೆಗಳೇ. ಒಟ್ಟಿನಲ್ಲಿ ನನ್ನನ್ನು ಪಟ್ಟಕ್ಕೇರಿಸಲು ನಿರ್ಧರಿಸಿ ಬಿಟ್ಟಿದ್ದೀಯಾ ಅಂತಾಯ್ತು. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ. ನೀನು ಅಪಾತ್ರನೂ ಅಲ್ಲ. ನಿಜವಾದ ಸಾಮರ್ಥ್ಯ ಹೊಂದಿದ್ದರೆ ಯಾರೂ ನಿನ್ನನ್ನು ಅಲ್ಲಾಡಿಸಲಾರರಯ್ಯ. ಮಿತ್ರ, ಇಲ್ಲಿನ ಮಂತ್ರಿಗಳಲ್ಲಿ ಕುತಂತ್ರಿಗಳಿದ್ದಾರೆ, ಯಾರನ್ನು ಬೇಕಾದರೂ ಅಲುಗಾಡಿಸಬಲ್ಲರು. ಶಿವು, ಕರಡಿ ಮರವನ್ನು ಅಲುಗಾಡಿಸಿ ಮರ ಏರಿದವನನ್ನು ಉರುಳಿಸಿ ಬಿಡುವೆನೆಂದು ಭಾವಿಸುತ್ತದೆ. ಆದರೆ ಎಲೆಗಳು ಉದುರುವುದಿಲ್ಲವೆಂಬ ಸತ್ಯ ಅದಕ್ಕೆ ಗೊತ್ತಿರುವುದಿಲ್ಲವಯ್ಯ. ಮೊದಲು ಸಾಮರ್ಥ್ಯವನ್ನು ಬೆಳೆಸಿಕೋ ನನ್ನ ತಂದೆ. ಅದನ್ನು ತಾವೇ ಕಲಿಸಿಕೊಡಬೇಕು ನನ್ನ ಅಪ್ಪಯ್ಯ. ನಾನೇ ನಿಮಗೆ ಕೈ ಮುಗಿದು ಬೇಡುವೆ. ಶಿವು, ಸೋಮು, ನೀನಿಲ್ಲದೆ ನಾನಿಲ್ಲ ಕಣಯ್ಯ.
ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಬರಿ ಶಸ್ತ್ರ ನೈಪುಣ್ಯ ಗೊತ್ತಿದ್ರೆ ಸಾಲದು, ಅದನ್ನು ಸಮಯೋಚಿತವಾಗಿ ಬಳಸುವ ಕೌಶಲ್ಯ, ಸಾಮಾನ್ಯ ಜ್ಞಾನ, ಯುದ್ಧ ನೀತಿ ಗೊತ್ತಿದ್ರೆ ಅದು ಶಸ್ತ್ರವಿದ್ಯೆಗೆ ಭೂಷಣ ಎನಿಸೋದು. ರಂಗನಾಯಕ, ನೀನು ಹೇಳು, ಶತ್ರುಪಾಳ್ಯದ ಒಬ್ಬ ವ್ಯಕ್ತಿ ಕಾಡಲ್ಲಿ ನಿನಗೆ ಸಿಗ್ತಾನೆ, ಆಗ ನೀನೇನು ಮಾಡ್ತೀಯ? ನನ್ನ ಕತ್ತಿಯನ್ನು ವರೆಯಿಂದ ತೆಗೆದು ಅವನ ರುಂಡವನ್ನು ಕತ್ತರಿಸಿಬಿಡ್ತಾನೆ. ಹ್ಞೂ ಸರಿ ಚೆನ್ನಮ್ಮ, ನೀನೇನು ಮಾಡ್ತೀಯ? ಅವನು ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಗಮನಿಸ್ತೀನಿ. ಅವನು ಗಾಯಾಳು ಆಗಿದ್ದು, ರೋಗಿಷ್ಠನಾಗಿದ್ದರೆ, ಶಸ್ತ್ರವನ್ನು ತ್ಯಜಿಸಿದ್ರೆ ಅವನ ವಿರುದ್ಧ ಕತ್ತಿಯನ್ನು ಎತ್ತಲ್ಲ, ನಿರಾಶ್ರಿತರ ಶಿಬಿರಕ್ಕೆ ಸೇರಿಸ್ತೀನಿ. ಒಂದು ವೇಳೆ ಈ ನಾಡಿನ ವಿರುದ್ಧ ಸಂಚು ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ನಿರ್ದಾಕ್ಷಿಣ್ಯವಾಗಿ ಅವನ ತಲೆನ ತುಂಡರಿಸ್ಬಿಡ್ತೀನಿ. ಭಲೆ ಚೆನ್ನಮ್ಮ ಭಲೆ, ಇದು ವೀರೋಚಿತವಾದ ಮಾತು ಕೇಳಿದೀಯ ರಂಗನಾಯಕ? ಮಾನವೀಯತೆ ಎನ್ನುವುದು ಎಲ್ಲಕ್ಕಿಂತ ಶ್ರೇಷ್ಠವಾದ್ದು ಅನ್ನೋದು ನೆನಪಲ್ಲಿರಲಿ. ಮುಂದಿನ ಪ್ರಶ್ನೆ, ಬಿಲ್ವಿದ್ಯೆಯ ನಂತರ ದ್ರೋಣಾಚಾರ್ಯರು ಶಿಷ್ಯರನ್ನು ಪರೀಕ್ಷೆ ಮಾಡಿದಾಗ ಮರದ ಮೇಲೆ ಏನು ಕಾಣುತ್ತೆ ಅಂತ ಕೇಳ್ತಾರೆ, ಅದಕ್ಕೆ ದುರ್ಯೋಧನ ಕೊಡುವ ಉತ್ತರವೇನು, ಅರ್ಜುನ ಕೊಡುವ ಉತ್ತರವೇನು? ಚೆನ್ನಮ್ಮ ನಿನಗೇನಾದರೂ ಗೊತ್ತಿದೆಯಾ? ಗೊತ್ತಿದೆ ಗುರುಗಳೇ, ದುರ್ಯೋಧನ ನನಗೆ ಮರದ ಮೇಲಿರೋ ಹಕ್ಕಿ ಕಾಣ್ತಾ ಇದೆ ಅಂತ ಹೇಳ್ತಾನೆ, ಆದ್ರೆ ಅರ್ಜುನ ನನಗೆ ಆ ಹಕ್ಕಿಯ ಕಣ್ಣು ಕಾಣ್ತಾ ಇದೆ ಅಂತಾನೆ. ಭಲೆ ಭಲೆ ಅಂದ್ರೆ ನಮ್ ಗುರಿ ಎಷ್ಟು ತೀಕ್ಷ್ಣವಾಗಿರ್ಬೇಕು ಅಂತ ಇದರಿಂದಲೇ ಗೊತ್ತಾಗುತ್ತೆ. ಅಲ್ಲ ಚೆನ್ನಮ್ಮ, ಇಷ್ಟೆಲ್ಲ ತಿಳ್ಕೊಂಡಿದ್ದು ಅಭ್ಯಾಸದಲ್ಲಿ ನಿರುತ್ಸಾಹ ಯಾಕೆ? ಶಿಷ್ಯರು ನಿರುತ್ಸಾಹ ಅಶ್ರದ್ಧೆ ತೋರಿದ್ರೆ ಗುರುವಿನ ವಿದ್ಯೆಯನ್ನೇ ಧಿಕ್ಕರಿಸಿದಂತೆ, ಅದು ಶ್ರೇಯಸ್ಸಲ್ಲ. ಕ್ಷಮಿಸಿ ಗುರುಗಳೇ, ಇನ್ನೆಂದು ಆ ರೀತಿ ಅಗೌರವದಿಂದ ನಡ್ಕೊಳ್ಳೋದಿಲ್ಲ. ಆಗಲಿ ರಂಗನಾಯಕ, ನೀನಿನ್ನು ಕಲಿಯೋದು ತುಂಬಾ ಇದೆ. ಶಸ್ತ್ರ ಕೌಶಲ್ಯವನ್ನ ಇವರಿಗೆ ನೀನು ಹೇಳಿಕೊಡು, ಅದನ್ನು ಕಲಿಯಾಗಿ ಬಳಸುವ ಸೂಕ್ಷ್ಮತೆಯನ್ನು ಚೆನ್ನಮ್ಮನಿಂದ ನೀನು ತಿಳಿ. ಈಗ ತುಂಬಾ ಸಮಯವಾಗಿದೆ, ನೀವಿನ್ನು ಹೊರಡಿ. ಆಯ್ತು ಗುರುಗಳೇ. ಚೆನ್ನಮ್ಮ.